ಸ್ನೇಹಿತರೆ, ಸಿಎಂ ಇರ್ಲಿ ಪಿಎಂ ಇರ್ಲಿ ಅಥವಾ ಯಾವುದೇ ಸೆಲೆಬ್ರಿಟಿಗಳಿಗಿರಲಿ ಅವರು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಮೀಡಿಯಾದವರು ಸಾರ್ವಜನಿಕರು ಮುತ್ತಿಕೊಂಡು ಬಿಡ್ತಾರೆ ಅಷ್ಟಾದರೂ ಓಕೆ ಅನ್ನಬಹುದು ಆದರೆ ಅವರಿಗೆ ವೈರಿಗಳು ಹೆಚ್ಚಾಗಿರ್ತಾರೆ ಮತ್ತು ಅವರ ರಕ್ಷಣೆ ಸಲುವಾಗಿ ಸರ್ಕಾರದ ವತಿಯಿಂದಲೇ ಅನೇಕ ಬಾಡಿಗಾರ್ಡ್ಸ್ಗಳು ಇರ್ತಾರೆ ಅದರಲ್ಲೂ ದೇಶದ ಪ್ರಧಾನಿಗೆಂದರೆ ಸುಮ್ಮನೆಗಲ್ಲ ಅವರು ದೇಶ ವಿದೇಶಗಳಲ್ಲಿ ಸುತ್ತಾಡಬೇಕು ಕೆಲಸವನ್ನ ಮಾಡಬೇಕು ಹೀಗೆ ಯಾವಾಗಲೂ ಓಡಾಡೋ ಪಿಎಂ ಸೆಕ್ಯೂರಿಟಿ ತುಂಬಾನೇ ವಿಭಿನ್ನವಾಗಿರುತ್ತೆ ಜೊತೆಗೆ ಬಹಳ ಕಷ್ಟಕರವಾಗಿಯೂ ಇರುತ್ತೆ ಈ ವಿಡಿಯೋದಲ್ಲಿ ದೇಶದ ಪ್ರಧಾನಿಗೆ ಯಾವ ರೀತಿ ಸೆಕ್ಯೂರಿಟಿಯನ್ನ ನೀಡುತ್ತಾರೆ ಇವರ ರಕ್ಷಣಾ ಹೊಣೆ ರಾಜ್ಯದ ಅಥವಾ ಕೇಂದ್ರ ಸರ್ಕಾರದ ಇದೆಲ್ಲವನ್ನ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನರೇಂದ್ರ ಮೋದಿ ಅವರಿಗೆ ಮಾತ್ರವಲ್ಲ ದೇಶದಲ್ಲಿ ಯಾರೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರೂ ಅವರನ್ನ ರಕ್ಷಿಸುವ ಸಲುವಾಗಿ ಒಂದು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇರುತ್ತೆ ಅದನ್ನ ಸಿಂಪಲ್ ಆಗಿ ಎಸ್ಪಿಜಿ ಅಂತ ಕರೆಯಲಾಗುತ್ತೆ ಇನ್ನು ಮೋದಿ ಅವರು ನಮ್ಮ ಭಾರತದಲ್ಲಿ ಇದ್ದಾಗಲೇನೋ ಇವರು ರಕ್ಷಣೆಗೆ ನಾನು ನೀಡುತ್ತಾರೆ ಹೊರದೇಶಗಳಿಗೆ ಹೋದಾಗ ಏನು ತೊಂದರೆ ಆಗಲ್ವಾ ಅಂತ ನೀವು ಕೇಳಬಹುದು ಖಂಡಿತ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಇದೇ ಕಾರಣಕ್ಕೆ ಈ ಎಸ್ಪಿಜಿ ಕಮಾಂಡರ್ಸ್ಗಳು ಮೋದಿ ಅವರ ಜೊತೆ ವಿದೇಶಕ್ಕೆ ತೆರಳಿ ರಕ್ಷಣೆಗೆ ನಾನು ನೀಡುತ್ತಾರೆ ಇನ್ನು ಈ ಎಸ್ಪಿಜಿಗಳು ಮೊದಲಿಂದಲೇ ಇದ್ರ ಅನ್ನೋದನ್ನ ನೋಡಿದ್ರೆ ಹೌದು 1988 ರಿಂದಲೇ ಈ ಎಸ್ಪಿಜಿ ಎಂಬ ಏಜೆನ್ಸಿಯನ್ನ ಭಾರತದ ಸಂವಿಧಾನವೇ ರಚನೆ ಮಾಡಿತು ಇನ್ನು ಈ ಪ್ರಧಾನಮಂತ್ರಿಗಳಿಗೆ ಸೆಕ್ಯೂರಿಟಿ ಕೊಡಲು ಯಾವ ರೀತಿ ಪ್ಲಾನ್ ಮಾಡಲಾಗುತ್ತೆ ಅನ್ನೋದನ್ನ ನೋಡಿದ್ರೆ ಎಸ್ಪಿಜಿಗಳು ಬ್ಲೂ ಬುಕ್ ನಲ್ಲಿ ಇರುವಂತಹೇ ಎಲ್ಲಾ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಮಾಡಬೇಕು ಇನ್ನು ಈ ಬ್ಲೂ ಬುಕ್ ಅನ್ನು ನೀಡೋದು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳ ಪ್ರತಿಯೊಂದು ಮೀಟಿಂಗ್ ಗಳು ಅಥವಾ ಯಾವುದೇ ಇವೆಂಟ್ ಗೆ ಹೋಗೋಕೂ ಮೊದಲೇ ನಿಗದಿಯಾಗಿರುತ್ತೆ ಹೀಗಾಗಿ 72 ಗಂಟೆಗಳ ಮುಂಚಿತವಾಗಿ ಪ್ರಧಾನಿಯವರ ಮುಂದಿನ ಇವೆಂಟ್ ನ ಬಗ್ಗೆ ಈ ಎಸ್ಪಿಜಿ ಅವರಿಗೆ ಇನ್ಫಾರ್ಮೇಶನ್ ನೀಡಲಾಗುತ್ತೆ ಹಾಗಾಗಿ ಅವರು ಅಲ್ಲಿ ಯಾವ ರೀತಿ ಭದ್ರತೆಯನ್ನ ನೀಡಬೇಕೆಂದು ಮೊದಲೇ ನಿರ್ಧರಿಸುತ್ತಾರೆ ಇವರ ಜೊತೆ ಆಯಾ ರಾಜ್ಯದ ಪೊಲೀಸರು ಕೂಡ ಪ್ರಧಾನಿಯವರ ರಕ್ಷಣೆಯ ಕಾರ್ಯವನ್ನ ನಿರ್ವಹಿಸುತ್ತಾರೆ ಇನ್ನು ಈ ಬ್ಲೂ ಬುಕ್ ಅಂದ್ರೆ ಏನು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ದೇಶದ ಗೃಹ ಮಂತ್ರಿಗಳು ವಿವಿಐಪಿ ಗಳ ರಕ್ಷಣೆ ಮಾಡುವ ಸಲುವಾಗಿ ಕೆಲವೊಂದು ರೂಲ್ಸ್ ಗಳು ಗೈಡ್ಲೈನ್ಸ್ ಗಳು ಮತ್ತು ಇನ್ಫಾರ್ಮೇಷನ್ ಅನ್ನು ಬರೆದಿರ್ತಾರೆ ಅದರಲ್ಲಿ ಟ್ರಾನ್ಸ್‌ಪೋರ್ಟೇಷನ್ ಇಂದ ಹಿಡಿದು ಲೊಕೇಶನ್ ಇರಬಹುದು ಹೀಗೆ ಪ್ರತಿಯೊಂದನ್ನು ನಮೂದಿಸಲಾಗಿರುತ್ತೆ ಅದರಂತೆಯೇ ಪ್ರತಿಯೊಬ್ಬ ವಿವಿಐಪಿ ಯ ಭದ್ರತೆಗೆ ಆದ್ಯತೆಯನ್ನು ನೀಡಲಾಗುತ್ತೆ ಇನ್ನು ಪಿಎಂ ಸುತ್ತಮುತ್ತ ಅನೇಕ ವಾಹನಗಳು ಚಲಿಸೋದನ್ನ ನೀವು ನೋಡಿರ್ತೀರಾ ಅದು ಅವರ ಬೆಂಗಾವಲು ಪಡೆ ಅದರಲ್ಲಿ ಕೇವಲ ಎಸ್ಪಿಜಿ ಗಳು ಮಾತ್ರವೇ ಚಲಿಸೋದಿಲ್ಲ ಬದಲಿಗೆ ಒಂದು ಜಾಮರ್ ಒಂದು ಆಂಬ್ಯುಲೆನ್ಸ್ ಪಿಎಂ ಕಾರನ್ನೇ ಹೋಲುವಂತ ಎರಡು ಡಮ್ಮಿ ಕಾರ್ಗಳು ಇದಲ್ಲದೆ ಶೂಟರ್ಸ್ ಗಳು ಸಹ ಪಿಎಂ ರಕ್ಷಣೆಗಾಗಿ ಇರ್ತಾರೆ ಇನ್ನು ಈ ಎಸ್ಪಿಜಿಗಳ ಬಗ್ಗೆ ಹೇಳೋದಾದ್ರೆ ದೇಶದಲ್ಲಿ ಪೊಲೀಸರಿಗೆ ಖಾಕಿ ಯೂನಿಫಾರ್ಮ್ ಮಿಲಿಟರಿ ಅವರಿಗೆ ಒಂದು ರೀತಿಯ ಯೂನಿಫಾರ್ಮ್ ಇದ್ರೆ ಈ ಎಸ್ಪಿಜಿ ಗ್ರೂಪ್ ಅವರಿಗೆ ಮಾತ್ರ ಕಪ್ಪು ಕನ್ನಡಕ ಸೂಟು ಬೂಟಿನ ಜೊತೆ ರಕ್ಷಣೆಗೆ ಬೇಕಾದ ಗನ್ಗಳು ಮತ್ತಿತರ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ ಇನ್ನು ರಾಜ್ಯದ ಪೊಲೀಸ್ ಅಧಿಕಾರಿಗಳು ಪಿಎಂ ಭದ್ರತೆಗೆ ಹೇಗೆ ಸಹಕರಿಸ್ತಾರೆ ಅಂದ್ರೆ ಪಿಎಂ ಬರುವ ಮುನ್ನವೇ ರಾಜ್ಯಕ್ಕೆ ಆಹ್ವಾನಿಸಲು ಎಲ್ಲಾ ಸಿದ್ಧತೆಗಳು ನಡೀತಾ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಭದ್ರತೆಯ ವಿಚಾರ ಪೊಲೀಸರು ಭದ್ರತೆಗೆ ಇನ್ವಾಲ್ವ್ ಆಗಿ ಎಲ್ಲಾ ಕಡೆ ಚೆಕಿಂಗ್ ಮತ್ತು ಸಮಾಜಘಾತಕ ಕ್ರಿಯೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಆ ರೀತಿ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಆದ್ರೆ ಮಾತ್ರವೇ ಎಸ್ಪಿಜಿಗಳು ಪಿಎಂ ಅನ್ನ ಕರೆದುಕೊಂಡು ಬರ್ತಾರೆ ಇನ್ನು ರಾಜ್ಯ ಪೊಲೀಸ್ ಪಡೆಯಲ್ಲಿ ರೂಫ್ ಟಾಪ್ ಸ್ನೈಪರ್ ಗಳು ಸಹ ಪ್ಲೈನ್ ಬಟ್ಟೆಯನ್ನ ಧರಿಸಿಕೊಂಡು ಪಿಎಂ ರಕ್ಷಣೆಗೆ ಸಜ್ಜಾಗಿರ್ತಾರೆ ಇನ್ನು ಪಿಎಂ ಎಲ್ಲೇ ಹೋದ್ರು ಎಲ್ಲೇ ಉಳಿದುಕೊಂಡ್ರು ಅವರ ಜೊತೆಗೆಲ್ಲೇ ಅವರ ರಕ್ಷಣೆಗಾಗಿ ಎಸ್ಪಿ ದರ್ಜೆಯ ಪೊಲೀಸ್ ಆಫೀಸರ್ ಒಬ್ರು ಇರ್ತಾರೆ ಇನ್ನು ಕೆಲವೊಮ್ಮೆ ಪ್ಲಾನ್ ಚೇಂಜ್ ಆಗೋದು ಹೋಗಬೇಕಾಗಿದ್ದಂತಹ ಪ್ರೋಗ್ರಾಂ ಬಿಟ್ಟು ಬೇರೆಡೆ ತೆರಳುವಂತಹ ಎಮರ್ಜೆನ್ಸಿ ಎದುರಾದ್ರೆ ಹೇಗೆ ರಕ್ಷಣೆ ನೀಡಲಾಗುತ್ತೆ ಎಂದ್ರೆ ಯಾವಾಗಲೂ ಪಿಎಂ ಅನ್ನ ಕರೆದುಕೊಂಡು ಹೋಗುವ ಮುನ್ನವೇ ಒಂದು ಬ್ಯಾಕ್ಅಪ್ ಪ್ಲಾನ್ ಕೂಡ ಇರುತ್ತೆ ಒಂದು ವೇಳೆ ಪಿಎಂ ವಿಮಾನದಲ್ಲಿ ಹೋಗಬೇಕಾಗಿರುತ್ತೆ ಆದ್ರೆ ಅಲ್ಲೇನೋ ಸಮಯದ ವ್ಯತ್ಯಾಸವೋ ಮತ್ತೇನೋ ತೊಂದರೆಯಾದ್ರೆ ಅಂತ ಮೊದಲೇ ಬ್ಯಾಕ್ಅಪ್ ಟ್ರಾವೆಲ್ ಪ್ಲಾನ್ ಅನ್ನ ಸಿದ್ಧಪಡಿಸಿರ್ತಾರೆ ಒಂದು ವೇಳೆ ಪ್ರೊಟೆಸ್ಟ್ ಗಳೇನಾದ್ರೂ ನಡೀತಾ ಇದ್ರೆ ಆ ರೂಟ್ ಬಿಟ್ಟು ಬೇರೆ ಮಾರ್ಗದಲ್ಲಿ ತೆರಳಲು ಸ್ಥಳೀಯ ಪೊಲೀಸರು ಸಹಾಯ ಮಾಡ್ತಾರೆ ಇದಿಷ್ಟು ಪಿಎಂ ರಕ್ಷಣೆಯ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ